ನಮಸ್ಕಾರ. ನಿಮ್ಮ ಹೆಸರು? ಶ್ರೀನಿವಾಸ ಮೂರ್ತಿ. ಶ್ರೀನಿವಾಸ ಅವರೇ, ಎಲ್ಲಿಂದ ಬಂದಿದ್ದೀರಾ? ನಾವು ಮೈಸೂರು ಬನ್ನೂರಿಂದ ಬಂದಿರೋದು. ಬನ್ನೂರಾ? ಮೈಸೂರು ಪಕ್ಕ ಇದೆಯಲ್ಲ ಬನ್ನೂರು. ಏನಾಗಿದೆ ತಮಗೆ, ಏನಕ್ಕೋಸ್ಕರ ಬಂದಿದ್ದೀರಾ? ಯಾರು ಮಟ್ಟ ನಮಗೆ ಸರ್ ಆಕ್ಚುಲಿ ಏನಂದ್ರೆ, ನನಗೆ L4 L5 ಮತ್ತು S1 ಡಿಸ್ಕ್ ಬಲ್ಜ್ ಇತ್ತು. ಆಮೇಲೆ ನಾನು ಆಪರೇಷನ್ ಮಾಡಿಸಿದ್ದೆ. ಸರ್ಜರಿ ಆಗೋಗಿದೆಯಾ? ಓಕೆ. ಬರ್ತಾನೆ ಇತ್ತು. ಸರ್ಜರಿಕ್ಕಿಂತ ಮುಂಚೆ ಏನೇನಿತ್ತು ಸಮಸ್ಯೆ? ಸಮಸ್ಯೆ ಅಂದರೆ ಬಗ್ಗಕ್ಕಾಗ್ತಾ ಇರಲಿಲ್ಲ, ಸ್ವಲ್ಪ ನಡೆದ್ರೆ ನೋವು ಪೈನ್ ಬರ್ತಾ ಇತ್ತು, ಮತ್ತು ಈ ಕಾಲ್ಸ್ ಎಲ್ಲ ಸೆಳೆತ ಬರ್ತಾ ಇತ್ತು. ಫುಲ್ಲು ತಲೆವರೆಗೂ ಒಂಥರ ಜೂಮ್ ಒಂಥರ ಫೀಲ್ ಆಗ್ತಾ ಇತ್ತು. ಸೊ ಬೆನ್ನಲ್ಲಿರೋದು ತಲೆವರೆಗೂ ನಿಮಗೆ ಹಿಂಸೆ ಆಗ್ತಾ ಇತ್ತು? ನಾನು ಆಮೇಲೆ ಇಲ್ಲಿಂದ ಇಲ್ಲಿಗೆ ಬಂದು 12 ಡೇಸ್ ಟ್ರೀಟ್ಮೆಂಟ್ ತೊಗೊಂಡೋಗಿ. ಯಾವಾಗ? ಅಲ್ಲಿ 1 ಇಯರ್ ಆಗಿತ್ತು. ಓ, 1 ಇಯರ್ ಮುಂಚೆ ನೀವು ಬಂದು ಟ್ರೀಟ್ಮೆಂಟ್ ತೊಗೊಂಡಿದ್ದೀರ? ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ನಾನು ಆಮೇಲೆ ಒಂದು 2 ಮಂತ್ಸ್ ರೆಸ್ಟ್ ಮಾಡಿ ಕೆಲಸ ಮಾಡ್ತಾ ಇದ್ದೀನಿ ಇವಾಗ. ಓಹೋ, ಏನು ಕೆಲಸ ಮಾಡ್ತೀರ ತಾವು? ಶೋರೂಮ್ ಅಲ್ಲಿ ಕೆಲಸ ಮಾಡ್ತೀರ, ಮೊಬೈಲ್ ಶೋರೂಮ್ ಅಲ್ಲಿ. ಅಂದರೆ ನಿಂತ್ಕೊಳ್ಳೋದು? ಹಾಂ, ನಿಂತ್ಕೊಳ್ಳೋದು ಜಾಸ್ತಿ, ಅದೇ ಕೆಲಸನೇ. ಸೊ ಈ ಸರ್ಜರಿ ಆದಮೇಲೂ ನಿಮಗೆ ಏನೋ ಡಿಫ್ರೆನ್ಸ್ ಕಾಣಲಿಲ್ಲ? ಡಿಫ್ರೆನ್ಸ್ ಇರಲಿಲ್ಲ, ಹಂಗೆ ಅಷ್ಟೇ ನೋವು ಬರ್ತಾ ಇತ್ತು. ಆಮೇಲೆ ಒಂದು ಸಲ ನಾನು ನನ್ನ ಫ್ರೆಂಡ್ ಹೇಳಿ ಯೂಟ್ಯೂಬಲ್ಲಿ ನೋಡಿಕೊಂಡು ಆಮೇಲೆ ಬಂದು ಟ್ರೀಟ್ಮೆಂಟ್ ತೊಗೊಂಡಿದ್ದು. ಒಂದು ವರ್ಷದಿಂದ ಎಷ್ಟು? 12 ದಿನದ್ದು ಟ್ರೀಟ್ಮೆಂಟ್ ತೊಗೊಂಡ್ರೆ? 12 ಡೇಸ್ ಟ್ರೀಟ್ಮೆಂಟ್ ತೊಗೊಂಡಿದ್ದು. ಮತ್ತೆ ಅದಾದಮೇಲೆ? ಅದಾದಮೇಲೆ 3 ಮಂತ್ಸ್ ಬಿಟ್ಕೊಂಡು ಬರಕ್ಕೆ ಹೇಳಿದ್ರು, ನಾನು ಬರಕ್ಕೆ ಆಗಿರಲಿಲ್ಲ. ಸೊ ಹೇಗಿದ್ರಿ ಒಂದು ವರ್ಷ? ಒಂದು ವರ್ಷ ಚೆನ್ನಾಗಿದ್ದೆ. ಈ ತಲೆಗೆ ಅದೆಲ್ಲ ಏನು ಪ್ರಾಬ್ಲಮ್ ಎಲ್ಲ ಕಮ್ಮಿ ಆಗಿತ್ತು. ಕಾಲು ಸೆಳೆತ, ನಡಿಯಕ್ಕ ಕಷ್ಟ, ಅದೆಲ್ಲ ಕಷ್ಟ, ಅದೆಲ್ಲ ಕಮ್ಮಿ ಆಯಿತು. ಸ್ವಲ್ಪ ದಿನ ಒಂದು 7-8 ಮಂತ್ಸ್ ಆದಮೇಲೆ ಬೆನ್ನು ಬಗ್ಗಕ್ಕೆ ಆಗ್ತಾ ಇರಲಿಲ್ಲ. 8 ಮಂತ್ಸ್ ಆದಮೇಲೆ? ಅಂದರೆ ನೀವು ಫಾಲೋಅಪ್ ಟ್ರೀಟ್ಮೆಂಟ್ ಬರದೇ ಇರೋದೇ ಸಮಸ್ಯೆ ಆಗಿದ್ದು ಅನ್ಸುತ್ತೆ. ಎಷ್ಟು 3 ದಿನಕ್ಕೆ ಕೇಳಿದ್ರಾ? 45 ದಿನ ಆದ್ಮೇಲೆ 3 ದಿನ ಕೇಳಿದ್ರು, ನಾವು ಬರಕ್ ಆಗಿರ್ಲಿಲ್ಲ. ಯಾಕೆ ಆತರ ನೆಗ್ಲೆಕ್ಟ್ ಮಾಡಿದ್ರಿ? ಕೆಲಸ ಕೊಟ್ಟೋದ್ನಲ್ಲ, ಆಮೇಲೆ ನೋವು ಮಾಯ ಆಗೋಯ್ತು, ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅನ್ಸುತ್ತೆ. ಅದಾದ್ಮೇಲೆ ನಾನು ಇವಾಗ ಟ್ರೀಟ್ಮೆಂಟ್ಗೆ ಅಂದ್ಬಿಟ್ಟು ತಿರ್ಗಾ ಬಂದಾಗ ಅವರು 5 ಡೇಸ್ ಹೇಳಿದ್ರು, ಇವಾಗ 4 ಡೇಸ್ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಓಕೆ ಓಕೆ. ಹೀಗೆ ಹೇಗೆ ಅನಿಸ್ತಿದೆ ಈಗ ನಿಮಗೆ? ಇವಾಗ ಕಂಪ್ಲೀಟ್ಲಿ ಫೀಲ್ ಫ್ರೀ ಇದೆ. ಅಲ್ಲಿ ಬಗ್ಗೆ ಕೇಳಿದ್ರು, ಬಗ್ಗೆ ಅವಾಗ ಏನು ಪೇನ್ ಇರಲಿಲ್ಲ. ಬಗ್ಗೆ ಒಂದು ಸ್ವಲ್ಪ ನೋಡ್ತೀನಿ. ಇಷ್ಟ ಆಗ್ತಾ ಇರ್ಲಿಲ್ವಾ? ಹಿಂದೆ ಸರ್ಜರಿ ಆಗಿರೋದು ತೋರಿಸಿ. ಓ, ಇಲ್ಲಿ ನಿಮಗೆ ಸರ್ಜರಿ L4 L5 ಅಲ್ಲಿ ಸರ್ಜರಿ ಆಗಿತ್ತು ಅನ್ಸುತ್ತಲ್ಲ? ಓ, ಎರಡರಲ್ಲಿ ಸ್ಲಿಪ್ ಆಗಿತ್ತು, ಡಿಸ್ಕ್ ಸ್ಲಿಪ್ ಆಗಿ ನರ್ವ್ ರೂಟ್ ಕಂಪ್ರೆಷನ್ ಆಗಿತ್ತಾ? ಮತ್ತೆ ನಾನು ಮುಂಚೆ ಕೆಲವೊಂದು ಕಡೆ ತೋರಿಸಿದಾಗ ಅವರೇನು ಹೇಳಿದ್ರು ಅಂದ್ರೆ ಸ್ಕ್ರೂ ಹಾಕ್ಬೇಕು, ಮತ್ತೆ ಸರ್ಜರಿ ಅಂದ್ರೆ ತಿರ್ಗಾ ಸರ್ಜರಿ ಮಾಡಬೇಕು ಅಂತ ಹೇಳಿದ್ರು. ಅಂದ್ರೆ ಸ್ಕ್ರೂ ಹಾಕಿ ಟೈಟ್ ಮಾಡಬೇಕು. ಓ, ಎರಡು ಇದ್ರ ಮೇಲೆ, ವರ್ಟಿಬ್ರಾ ಮೇಲೆ ಸ್ಕ್ರೂ ಹಾಕಿ ಇದು ಮಾಡಬೇಕು ಅಂತ. ನಾನು ಸರ್ಜರಿಗೆ ಹೋಗಕ್ಕೆ ಇಷ್ಟ ಇಲ್ಲ, ಅದಕ್ಕೆ ತಿರ್ಗಾ ಮತ್ತೆ ಇಲ್ಲಿಗೆ ಟ್ರೀಟ್ಮೆಂಟ್ ಬಂದಿದ್ದೀನಿ. ಕಂಫರ್ಟಬಲ್ ಫೀಲ್ ಚೆನ್ನಾಗಿದೆ, ಬಟ್ ಟ್ರೀಟ್ಮೆಂಟ್ ತೊಗೊಂಡ್ರೆ 100% ಅವ್ರು ಹೇಳ್ದಂಗೆ ಇದ್ಬಿಟ್ರೆ ಕ್ಯೂರ್ ಆಗೇ ಆಗುತ್ತೆ. ಆ ನಂಬಿಕೆ ನಿಮ್ಮಲ್ಲಿ ಇದೆ? 100% ಇದೆ. ಈಗ ಇದು ಈ ಟ್ರೀಟ್ಮೆಂಟ್ ಇವತ್ತು ಕರೆಕ್ಷನ್ಸ್ ಎಲ್ಲ ಮುಗಿತಾ? ಮುಗಿತು ಇವತ್ತು. ಅದಾದ್ಮೇಲೆ ಈಗ ಆರಾಮ್ ಅನಿಸ್ತಾ ಇದೆ. ಇನ್ನೇನಾದ್ರು ರೆಸ್ಟ್ ಏನಾದ್ರು ಹೇಳಿದಾರಾ? ರೆಸ್ಟ್ ಹೇಳಿದಾರೆ, ರೆಸ್ಟ್ ಮಾಡಿ ನಾನು ರೆಗ್ಯುಲರ್ ಇವಾಗ 15 ಡೇಸ್ ರೆಸ್ಟ್ ಹೇಳಿದಾರೆ. ಓಕೆ ಓಕೆ. ಬರೀ 15 ದಿನ ರೆಸ್ಟ್ ಮಾಡಿ ನಿಮ್ಮ ಕೆಲಸಗಳನ್ನ ಮಾಡಬಹುದು. ಮತ್ತೇನಾದ್ರು ವರ್ಷ ಈ ಸರ್ಜರಿ ಆಗಿದ್ರಿಂದ ಏನಾದ್ರು ಹೇಳಿದಾರಾ? ಈ ತರ ವರ್ಷದಲ್ಲಿ ಹೇಳಿಲ್ಲ. ಓಕೆ ಓಕೆ. ಏನು ಅನಿಸುತ್ತೆ ನಿಮಗೆ ಆಯುರ್ಮಠಂ ಬಗ್ಗೆ, ಚಿಕಿತ್ಸೆ ಬಗ್ಗೆ? ಸರ್, ಒಂದೇ ಮಾತನ್ನು ಹೇಳಬೇಕು ಅಂದ್ರೆ ಆಯುರ್ವೇದಿಕ್ ನಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಫೀಲ್ ಫ್ರೀ ಆಗಿರುತ್ತೆ. ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಒಳ್ಳೇದೇ ಇದೆ. ಓಕೆ ಓಕೆ. ಇಲ್ಲಿ ಅದರಲ್ಲೂ ವಿಶೇಷವಾಗಿ ನಿಮ್ಗೆ ಏನಾದರೂ ಬೇರೆ ಸೆಪ್ರೇಟ್ ಚಿಕಿತ್ಸೆ ಏನಾದರೂ ಕೊಟ್ರ? ಯಾವುದು ಮರ್ಮ ಚಿಕಿತ್ಸೆ ಅಂತೆಲ್ಲ ಹೇಳ್ತಾರೆ. ಮೊದಲು ಮರ್ಮ ಚಿಕಿತ್ಸೆ ಮಾಡಿದ್ರು 3 ಡೇಸು, ಅದ್ರ ಜೊತೆಗೇನೆ ಗಟಿಬಸ್ತಿ, ಮುತೀರಾ ಇದೆಲ್ಲ ಚಿಕಿತ್ಸೆಗಳು ಮಾಡಿ, ಹಲವಾರು ಚಿಕಿತ್ಸೆಗಳು ಮಾಡಾದ್ಮೇಲೆ ಕೊನೆಯಲ್ಲಿ ಕರೆಕ್ಷನ್ ಅಂದ್ಬಿಟ್ಟು ಮಾಡ್ತಾರೆ. ಅದು ತುಂಬಾ ಚೆನ್ನಾಗಿರುತ್ತೆ, ಅದನ್ನು ಒಳ್ಳೆ ಫೀಲ್ ಕೊಡುತ್ತೆ. ಓಕೆ. ಸೊ ಅದಾದ್ಮೇಲೆ ಈಗ ನಿಮಗೆ ಬಾಡಿ ಎಲ್ಲ ಲೈಟ್ ಅನ್ನಿಸ್ತಾ? ರಿಲೀಫ್ ಇದೆ, ರಿಲೀಫ್ ಇದೆ. ಸೊ ಈ ವಿಡಿಯೋ ನೋಡೋರಿಗೆ ನಿಮ್ಮಲ್ಲೇ ನಿಮ್ಮಾಗೇನೆ ಸಮಸ್ಯೆಯಲ್ಲಿ ಇರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ಜರಿಗೆ ಹೋಗೋದಕ್ಕಿಂತ ಇಲ್ಲೊಂದ್ಸಲ ಟ್ರೀಟ್ಮೆಂಟ್ ತಗೊಂಡು ನೀವು ಆಮೇಲೆ ಬೇಕಾದ್ರೆ ಡಿಸೈಡ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಅಂದ್ರೆ ಸರ್ಜರಿಯಲ್ಲಿ ಸಕ್ಸೆಸ್ ರೇಟ್ ಕಮ್ಮಿ ಇದೆ ಅಂತ ನಿಮ್ದೇ ಒಂದು ಎಕ್ಸಾಂಪಲ್ ಆಗಿ ಹೇಳ್ಬೋದಾಗಿರುತ್ತೆ. ಸೊ ಅವಾಗ ಸರ್ಜರಿಗಿಂತ ಮುಂಚೆ ಹೇಳಿದ್ರೆ ಚೆನ್ನಾಗಿ ಆಗ್ತೀರಾ ಅಂತ ಡಾಕ್ಟ್ರು? ಹೌದೌದು. ಅಂದ್ರೆ ಸರ್ಜರಿ ಮಾಡಿಸಿದಾಗ ಅಲ್ಲಿ ಅದು ಸರ್ಜರಿ ಏನಾಗುತ್ತೆ ಅಂದ್ರೆ ನಾವು ಕಟ್ ಮಾಡಿಸಿ ಅದೆಲ್ಲ ಇದು ಮಾಡಿ ಆದ್ರೂ ಸಕ್ಸಸ್ ಆಗುತ್ತೆ ಅನ್ನೋದೇ ಗ್ಯಾರಂಟಿ ಇಲ್ಲ. ನಾನು ಸರ್ಜರಿ ಮಾಡಿಸ್ಕೊಂಡು ಬಂದೆ, ಆದ್ರೂ ಹಂಗೆ ಪೇನ್ ಅದೇ ಕಂಟಿನ್ಯೂ ಆಗ್ತಾ ಇತ್ತು. ಓಕೆ. ಅದಕ್ಕಿಂತ ಮುಂಚೆಗಿಂತ ಜಾಸ್ತಿ ಆಗಿತ್ತು ಇಲ್ಲ ಅಷ್ಟೇ ಪೇನ್ ಇರ್ತಾ ಇತ್ತು? ಅಷ್ಟೇ ಪೇನ್ ಇತ್ತು. ಸರ್ಜರಿ ಮಾಡಿಸೋದು ಏನು ಡಿಫ್ರೆನ್ಸ್ ಇರಲಿಲ್ಲ, ಅಷ್ಟೇ ಪೇನ್ ಇರಲಿಲ್ಲ. ಸೊ ಹಾಗಾದ್ರೆ ನೀವು ಆಯುರ್ಮಠಂಗೆ ರೆಕಮೆಂಡ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಬಂದು ಚಿಕಿತ್ಸೆ ತಗೊಳ್ಳಿ, ನಿಮ್ಗೆ ಏನಾದರೂ ಗುಣ ಆಗಿಲ್ಲ ಅಂತ ಅಂದಮೇಲೆ ಬೇಕಂದ್ರೆ ನೀವು ಸರ್ಜರಿಗೆ ಹೋಗಿ.
ಅದು ಬಿಟ್ಟು ಮುಂಚೆನೆ ಸರ್ಜರಿಗೆ ಹೋಗ್ಬಿಟ್ಟು ಆಮೇಲೆ ಬಂದ್ರೆ ಪ್ರಯೋಜನ ಆಗಲ್ಲ. ಅಂದ್ರೆ ನಿಮ್ಮ ಅನುಭವ ನೀವು ಹೇಳ್ಕೊತಾ ಇದ್ದೀರಾ, ಕ್ಯೂರ್ ನಾವು ಒಂದು ಮನಸ್ಸಿಂದ ಬಂದ್ರೆ 100% ಕ್ಯೂರ್ ಆಗೇ ಆಗುತ್ತೆ. ಬಹಳ ಸಂತೋಷವಾಯಿತು ತಮ್ಮ ಮನಸ್ಸಲ್ಲಿ ಇದ್ದಿದ್ದನ್ನು ಹಂಚಿಕೊಂಡಿದ್ದಕ್ಕೆ. ನಿಮಗೆ ಸರ್ವ ಆರೋಗ್ಯ ಕೊಟ್ಟು ದೇವ್ರ ಕಾಪಾಡಲಿ. ಥ್ಯಾಂಕ್ ಯು.